सिख धर्म एक ओंकारेश्वर परमात्मा अपने चैतन्य स्वरूप आगदानद्रंतर चैतन्य ज्योति अंत इवर जपान स्टैंडर्ड ध्यान शांतिया दाता अंत अनुभव नम मुस्लिम बांधव अल्लाह अकबर संगे अस्वर अल्लाह एक है हजार नाम है अल्लाह नूर है नूर अंद्रे बेळकु लाइट अंद्रे बेळकु ज्योति अंद्रे बेळकु दीप अंद्रे बेळकु नोड्री इंग्लिश अक्की राइस अंत हेळ्तार हिंदी ओळगे चावल चावल अंत कन्नडदाग अक्की अक्की अंत भाषेगळ एष्टदु मूर वस्तु एष्टैत्री ओंदिर यार अल्लाह अंद्रे यार गॉड अंद्रे यार शिव अंद्रे यार परमात्मा गॉड अंद्र वंद अल्लाह अंद्र वंद शिव अंद्र वंद परमात्मा अंद्र वंद भगवंत अंद्र वंद ಅದಕ್ಕಾಗಿ ಇವತ್ತು ನೋಡಿ ಉತ್ತರ ಭಾರತದಿಂದ ದಕ್ಷಿಣ ಭಾರತ ಶಿವಾಲಯದಲ್ಲಿ ನೋಡಿದಾಗ ಪುರಾತನ ಶಿವಾಲಯದಲ್ಲಿ ನೋಡಿದ ಕೇವಲ ನಿರಾಕಾರ ಲಿಂಗನೇ ಇದೆ ನಾನು ನೋಡಿದ 12 ಜ್ಯೋತಿರ್ಲಿಂಗದಲ್ಲಿ ನೋಡಿದಾಗ ಕೇವಲ 12 ಜ್ಯೋತಿರ್ಲಿಂಗ ಶಿವಾಲಯದಲ್ಲಿ ನೋಡಿದಾಗ ಏನೈತ್ರಿ ಕೇವಲ ನಿರಾಕಾರ ಲಿಂಗ ಇವರು ಕೂಡ ಎಲ್ಲಾ ಧರ್ಮದವರು ಯಾರಿ ಮಾನ್ಯತೆ ಮಾಡಿದ್ರು ಪರಮಾತ್ಮ ನಿರಾಕಾರದನ ಒಬ್ಬದನ ಜ್ಯೋತಿ ಸ್ವರೂಪದನ ಹೌದೇ ಇದು ಕೇಳಲಕ್ಕ ಸರ್ವಧರ್ಮ ಮಾನ್ಯ ಇದು ಎರಡನೇದು ಸರ್ವೋಚ್ಚ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂತವನು ಧರ್ಮಾತ್ಮರಿಗಿಂತಲೂ ದೇವಾತ್ಮರಿಗಿಂತಲೂ ಮನುಷ್ಯಾತ್ಮರಿಗಿಂತಲೂ ಪರಮಾತ್ಮ ಸರ್ವಶ್ರೇಷ್ಠನಾಗಿರ್ತಕ್ಕಂತವನು ಸರ್ವಶಕ್ತಿವಾನ ಸರ್ವರಿಗೂ ಶಕ್ತಿಯನ್ನು ಕೊಡ್ತಕ್ಕಂತವನು ಧರ್ಮಾತ್ಮರಿಗಿರಬಹುದು ಮಹಾತ್ಮರಿರಬಹುದು ಪುಣ್ಯಾತ್ಮರಿರಬಹುದು ಪಾಪಾತ್ಮರಿರಬಹುದು ಮನುಷ್ಯಾತ್ಮರಿಗಿರಬಹುದು ಎಲ್ಲರಿಗೂ ಶಕ್ತಿ ಕೊಡ್ತಕ್ಕಂತವನು ಪರಮಾತ್ಮ ಒಬ್ಬನೇ ಇದ ಸರ್ವಶಕ್ತಿವಾನ ಆಯ್ತು ಸರ್ವಜ್ಞ ಎಲ್ಲವನ್ನು ಬಲ್ಲವನು ಅಂತ ಹೇಳ್ತಾರೆ ಈ ನೋಡಿ ನೀವು ಎಟೆ ಸತ್ಯ ಹೇಳ್ತೀರಿ ನಿಮ್ಮ ಜೊತೆ ಎದುರುಗಡೆ ಇದ್ದಂತವ್ರು ನಮ್ಮಂಗಿಲ್ಲ ಅವಾಗ ನೀವೇನ್ ಹೇಳ್ತೀರಿ ನಿನ್ನಪ್ಪ ನಮ್ದೇ ಮೇಲೆ ಭಗವಂತಗಾರ ಗೊತ್ತಿರ್ತದೆ ಅಂತೀರೇ ಇಲ್ರಿ ಅಂದ್ರೆ ಪರಮಾತ್ಮ ಸರ್ವಜ್ಞ ಎಲ್ಲವನ್ನು ಬಲ್ಲವನು ಇದು ಸ್ವಯಂಭೂ ಪರಮಾತ್ಮ ಸ್ವಯಂ ತಾನೇ ತಾನಾಗಿ ಈ ಭೂಮಿಗೆ ಬಂದಿರತಕ್ಕಂಥವನು ಯಾರು ಪರಮಾತ್ಮ ಸ್ವಯಂಭೂ ಶಂಭುಲಿಂಗಾಯನ ಅಂತ ಈ ಐದು ವಿಶೇಷತೆ ಯಾರಲ್ಲಿ ಅಂತವ್ರಿಗೆ ಮಾತ್ರ ಪರಮಾತ್ಮ ಸರ್ವ ಆತ್ಮರಿಗೆ ಪಿತ ಪರಮಾತ್ಮ ಇನ್ನ ಶಿವ ಮತ್ತು ಶಂಕರ ಪರಮಾತ್ಮ ಅಂತ ಇವ್ರು ಒಪ್ತಿದ್ರ ಇವ್ರು ಒಪ್ತಿದ್ರ ನೀವು ಮೊದಲ ಮಾತೆ ಇವ್ರ ಒಪ್ತಿದ್ರ ಇವ್ರು ಒಪ್ತಿದ್ರ ನೀವು ಯಾರು ತಿಳ್ಕೊಂಡಿದ್ರಿ ಶಂಕರ ಇವರಿಗೆ ನೀವ್ರಿ ನೀವು ಇವರಿಗೆ ಒಪ್ಕೊಂಡಿದ್ರಿ ವೆರಿ ಗುಡ್ ನಿಮ್ಮಂತೆ ನಾವು ಹೋಗೋಣ ಪರಮಾತ್ಮ ಇವನೇ ಆಗಿದ್ದೆ ಆದರೆ ನೀವು ಏನ್ ಮಾಡಕತ್ತಾನ ಹೇಳ್ರಿ ತಪಸ್ಸು ಮಾಡ ತಪಸ್ ಅಂದ್ರೆ ತಪಸ್ ಮಾಡಕ ಇದ್ರ ಅರ್ಥ ಏನು ನೀವು ಯಾರನ್ನ ಕುರಿತು ತಪಸ್ ಮಾಡ್ತಾರೆ ಇವನಿಗಿಂತಲೂ ಒಬ್ಬ ಸರ್ವಶ್ರೇಷ್ಠ ಅದಾನಂತ ಏನೈತ್ರಿ ಪ್ರೂಫ್ ಆಯ್ತು ಅಂದ್ರೆ ನೀವು ಪರಮಾತ್ಮ ಅಲ್ಲ ಹೌದಾ ಇಲ್ರಿ ಹೌದ್ರಿ ಅಂದ್ರೆ ಇವ ಶಂಕರ ಅದನ ಇವ ದೇವಾತ್ಮ ಅದನ ಇವ ತಪಸ್ವಿ ಇದ್ದಾನ ಇವ ಶಿವ ಪರಮಾತ್ಮ ಇದ್ದಾನ ಇವ ನಿರಾಕಾರದ ಇವ ತಂದೆ ಇವ ಮಗ ಇವ ದೇವಾತ್ಮ ಇವ ಪರಮಾತ್ಮ ಇವ ಶಿವ ಇವ ಶಂಕರ ಇವರ ದೇವಾತ್ಮ ಇವರು ಪರಮಾತ್ಮ ಇವರ ತಂದೆ ಇವರು ಇವರ ತಂದೆ ಇವರು ಮಗ ಇವರು ಕಲ್ಯಾಣಕಾರಿ ಇವರು ವಿನಾಶಕಾರಿ ಇವರು ಪರಂಧಾಮದ ನಿವಾಸಿ ಇವರು ಸೂಕ್ಷ್ಮ ಲೋಕದ ನಿವಾಸಿ ಶಿವನೇ ಬೇರೆ ಶಂಕರನೇ ಬೇರೆ ಕ್ಲಿಯರ್ ಎಸ್ ಇನ್ನು ಮುಂದೆ ಶಿವರಾತ್ರಿ ಶಿವರಾತ್ರಿ ಶಿವ ಯಾವ ರಾತ್ರಿಯಲ್ಲಿ ಬಂದಿರಬಹುದು ಪರಮಾತ್ಮ ಈ ಅಜ್ಞಾನ ಅಂಧಕಾರಗಳು ಕಾಮ ಕ್ರೋಧ ಮೋಹ ಅಹಂಕಾರ ಈರ್ಷ್ಯಾ ದ್ವೇಷ ಜಗತ್ತು ತುಂಬಿ ತುಳುಕಾಡಕತ್ತೈತಿ ಇಂಥ ಸಮಯದಲ್ಲಿ ಪರಮಾತ್ಮ ಅವತರಣೆ ಮಾಡಿದ ದಿನವೇ ಶಿವರಾತ್ರಿ ಶಿವರಾತ್ರಿ ಉಪವಾಸ ಜಾಗರಣೆ ವ್ರತ ನಿಯಮಗಳನ್ನ ಮಾಡ್ತೀವಿ ಹಾಗಾದ್ರೆ ಶಿವರಾತ್ರಿ ಉಪವಾಸ ಅಂದ್ರೆ ಏನು ಊಟ ಬಿಟ್ಟು ಇರುವುದು ಉಪವಾಸ ಅದು ಉಪವಾಸ ಅಲ್ಲ ಉಪವಾಸ ಅಂದ್ರೆ ಇದು ಶಬ್ದದ ಅರ್ಥ